हेलो वेलकम बैक टू उडुपी फंटास्टिक्स इवत्ती नन्न रेसिपी मसाले उंडेगळु स्पाइसी आगिरुवंतह एट्टी हाकिरुवंत मसाले उंडेगळन्न हेगे माडोदु अंत नोडोण ईग इदन्नु माडलिक्के नानिल्ली 1/2 अष्टु पाराबॉइल्ड राइस मत्तोंदु 1/2 ग्लासिनष्टु बेळ्तिगे अक्कि इवेरडन्नु मिक्स माडिकोंडु हाकिदेने ई अक्कि नमगे पाराबॉइल्ड राइस ಪಡಿತರ ಅಂಗಡಿಯಲ್ಲಿ ಸಿಗ್ತದಲ್ವಾ ಅದು ಈ ಎರಡು ಅಕ್ಕಿಯನ್ನು ಚೆನ್ನಾಗಿ ನೆನೆಸಿಟ್ಟುಕೊಂಡು 5-6 ಗಂಟೆಗಳ ತನಕ ಆಮೇಲೆ ಇತರ ಫೈನ್ ಪೇಸ್ಟ್ ಆಗೋ ತರ ರುಬ್ಬಿಕೊಳ್ಳಬೇಕು ಚೆನ್ನಾಗಿ ರುಬ್ಬಿರುವ ಹಿಟ್ಟನ್ನು ಈ ರೀತಿ ಮಂದಾವರಿಯಲ್ಲಿ ಅಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಈ ರೀತಿ ಕುದಿಸಬೇಕು ಇದೊಂದು ಚೆನ್ನಾಗಿರುವ ಹಿಟ್ಟಿನ ತರ ಆಗುತ್ತದೆ ಅಂದ್ರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಆಗುವಷ್ಟು ನೋಡಿ ಇಷ್ಟು ಆದರೆ ಸಾಕು ಈ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹದಕ್ಕೆ ತಂದು ತಣ್ಣಗಾಗಲಿಕ್ಕೆ ಬಿಡೋಣ ಆಮೇಲೆ ನಮಗೆ ಉಂಡೆ ಕಟ್ಟಲಿಕ್ಕೆ ಸುಲಭ ಅನಿಸುತ್ತದೆ ಈಗ ನಾವು ಮಸಾಲೆಗೆ ರೆಡಿ ಮಾಡೋಣ ಮಸಾಲೆಗೆ ಜಾಸ್ತಿ ಏನು ಬೇಡ ಟೊಮೆಟೊ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಇದನ್ನ ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಬೇವು ಸೊಪ್ಪು ಮತ್ತು ಈರುಳ್ಳಿಯನ್ನು ಹಾಕೊಳ್ಳೋಣ ಅತಿಯಾಗಿ ಏನು ಫ್ರೈ ಮಾಡೋದು ಬೇಡ ಸಾಫ್ಟ್ ಆಗುವ ತನಕ ಟೊಮೆಟೊ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡಿದರೆ ಸಾಕು ಈ ಹಂತದಲ್ಲಿ ಒಂದು ಸ್ವಲ್ಪ ಲೈಟಾಗಿ ಉಪ್ಪು ಸೇರಿಸಿಕೊಂಡು ಟೊಮೆಟೊ ಈರುಳ್ಳಿಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟಾದ ಮೇಲೆ ಒಂದು ಕಪ್ಪಿನಷ್ಟು ನಾನಿಲ್ಲಿ ಪ್ರಾನ್ಸ್ ಸೇರಿಸ್ತಾ ಇದ್ದೇನೆ ಎಟ್ಟಿ ಫ್ರೆಶ್ ಆಗಿರುವಂಥದ್ದು ನಾನ್ ವೆಜ್ ತಿನ್ನಲಿಕ್ಕೆ ಇಷ್ಟಪಡದವರು ಇದನ್ನು ಸೇರಿಸಬೇಕಂತಿಲ್ಲ ಬರೀ ಈರುಳ್ಳಿ ಟೊಮೆಟೊ ಹಾಕಿದರೂ ಸಾಕಾಗ್ತದೆ ಇಲ್ಲಿ ನೋಡಿ ನಾನು ಒಂದು ಚಮಚದಷ್ಟು ಉಪ್ಪು ಅರಿಶಿನ ಪುಡಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ಗುದ್ದಿಕೊಂಡು ಹಾಕ್ತಿದ್ದೇನೆ ಬೆಳ್ಳುಳ್ಳಿ ಹಾಕೋದ್ರಿಂದ ಒಂದು ರೀತಿಯ ಟೇಸ್ಟು ಬೇರೆ ಚೇಂಜ್ ಬರ್ತದೆ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಎಟ್ಟಿಯನ್ನು ಬೇಯಿಸಿಕೊಂಡು ಒಂದು ಹಬೆ ಬರುವ ತನಕ ಆಮೇಲೆ ಅದಕ್ಕೆ ಒಂದು ಕಪ್ಪಿನಷ್ಟು ಅಥವಾ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ಪಿನಷ್ಟು ರೆಡ್ ಚಿಲ್ಲಿ ಪೇಸ್ಟ್ ಹಾಕಿದ್ದೇನೆ ಇದು ನಾನು ಮನೆಯಲ್ಲೇ ಬೆಳ್ಳುಳ್ಳಿ ಅರಿಶಿನ ಪುಡಿ ಹಾಕಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ ಈಗ ರೆಡ್ ಚಿಲ್ಲಿ ಪೇಸ್ಟ್ಗೆ ನಾನು ಒಂದು ಕಪ್ ನೀರು ಕೂಡ ಹಾಕ್ಕೊಂಡಿದ್ದೆ ಇದು ನಮಗೆ ತೆಂಗಿನಕಾಯಿ ಹಾಕುವಾಗ ಸರಿಯಾಗ್ತದೆ ಈಗ ನಾನು ಇದಕ್ಕೆ ಒಂದು ಮುಕ್ಕಾಲು ನಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ ಅಂದರೆ ಒಂದು ಇಡೀ ತೆಂಗಿನಕಾಯಿ ಇಲ್ಲ ಇದರಲ್ಲಿ ನೋಡಿ ನಮ್ಮ ಮಸಾಲೆ ರೆಡಿಯಾಗಿದೆ ಉಂಡೆ ಒಳಗೆ ಹಾಕಿದಾಗ ಕೂತ್ಕೊಳ್ಳುವಂತಿರಬೇಕು ಇಷ್ಟಾದರೆ ಸಾಕು ಹೆಚ್ಚು ನೀರಾದರೂ ಕೂಡ ಚೆನ್ನಾಗಿರುವುದಿಲ್ಲ ಎಲ್ಲ ಹಾಳಾಗಿ ಹೋಗ್ತದೆ ಮಸಾಲೆ ಉಂಡೆಗಳು ನಾವೀಗ ಮಸಾಲೆ ಉಂಡೆಗಳನ್ನು ಮಾಡೋಣ ನಮ್ಮ ಹಿಟ್ಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ ತಣ್ಣಗೆ ಆಗಿದೆ ನಾನೀಗ ನಿಮಗೆ ಉಂಡೆಗಳನ್ನು ಕಟ್ಟಿ ಇದರೊಳಗೆ ಹೂರಣ ಹಾಕುವುದನ್ನು ತೋರಿಸ್ತೇನೆ ನೋಡಿ ಮಸಾಲೆ ಈ ಥರ ಅಕ್ಕಿ ಹಿಟ್ಟನ್ನು ನಿಮ್ಮ ಅಂಗೈಯಲ್ಲಿ ಸಪೋರ್ಟ್ ಹಿಡಿದುಕೊಂಡು ಒಂದು ಬೌಲ್ ಥರ ಮಾಡಬೇಕು ಶೇಪ್ ಕೊಡಬೇಕು ಆಮೇಲೆ ಒಂದು ಚಮಚದಷ್ಟು ಮಸಾಲೆಯನ್ನು ತೆಗೆದು ಒಳಗಡೆ ಹಾಕಬೇಕು ಮತ್ತು ಈ ರೀತಿಯಾಗಿ ಚೆನ್ನಾಗಿ ಮುಚ್ಚಿಕೊಂಡು ಹೊರಗೆ ಬಾರದ ಹಾಗೆ ಮಸಾಲೆ ಟೈಟ್ ಮಾಡಿಕೊಂಡು ಇಡಬೇಕು ನೋಡಿ ಈಗ ನೋಡಿ ಮತ್ತೊಂದನ್ನು ಮಾಡಿ ತೋರಿಸ್ತಾ ಇದ್ದೇನೆ ತುಂಬಾ ಸುಲಭ ಇದೆ ಎರಡು ರೀತಿಯ ಅಕ್ಕಿಯನ್ನು ಮಿಶ್ರಣ ಮಾಡಿ ಹಾಕಿರೋದ್ರಿಂದ ತುಂಬ ಈಸಿಯಾಗಿ ನಿಮಗೆ ಪ್ಯಾಕೆಟ್ ಹಿಟ್ಟಿನ ಥರನೇ ಶೇಪ್ ಕೊಡಲಿಕ್ಕೆ ಬರ್ತದೆ ತುಂಬ ಚೆನ್ನಾಗಿಯೂ ಇರ್ತದೆ ಇದು ಬೇಗ ಒಡೆದು ಹೋಗೋದಿಲ್ಲ ಇದು ನೋಡಿ ಈ ಥರ ಮಾಡಿಕೊಂಡು ಉಂಡೆಯೆಲ್ಲ ಕಟ್ಟಿಕೊಂಡು ಇಟ್ಕೊಂಡ್ರೆ ಬೇಗನೆ ರೆಡಿ ಮಾಡಲಿಕ್ಕೆ ಆಗ್ತದೆ ಈಗ ಒಲೆ ಮೇಲೆ ಇಡ್ಲಿ ಪಾತ್ರೆ ಇಟ್ಟುಕೊಂಡು ಸ್ಟೀಮ್ ಬರಲಿಕ್ಕೆ ಇಟ್ಟಿದ್ದೇನೆ ನಾನು ಒಮ್ಮೆ ಸ್ಟೀಮ್ ಬಂದ ನಂತರ ನೋಡಿ ಈ ಥರ ಎಲ್ಲ ಉಂಡೆಗಳನ್ನು ಸೆಟ್ ಮಾಡ್ಕೊಳ್ಬೇಕು ಒಂದಕ್ಕೊಂದು ಅಂಟುತ್ತಾ ಇದೆ ಅಂದರೆ ಸ್ವಲ್ಪ ಬೇಕಿದ್ರೆ ತೆಂಗಿನ ಎಣ್ಣೆಯನ್ನು ಸವರಿಕೊಳ್ಬೋದು ನೋಡಿ ಸ್ಟೀಮ್ ಬರಲಿಕ್ಕೆ ಶುರುವಾಯಿತು ಈಗ ಇದನ್ನು ಬೇಯಲಿಕ್ಕೆ ಇಡೋಣ ಒಂದು 20-25 ನಿಮಿಷದೊಳಗೆ ನಮ್ಮ ಮಸಾಲೆ ಉಂಡೆಗಳು ರೆಡಿಯಾಯಿತು
ಒಂದು ರೀತಿಯಲ್ಲಿ ಇದನ್ನು ದೇಸಿ ಮೋಮೋಸ್ಗಳು ಅಂತ ಹೇಳ್ಬೋದು, ನಮ್ಮ ಸೌತಿನ ದಕ್ಷಿಣದ ದೇಸಿ ಮೋಮೋಸ್ಗಳು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಒಂದಕ್ಕೊಂದು ಅಂಟ್ತಾನೂ ಇಲ್ಲ. ನೋಡಿ ನಾನೊಂದು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ, ಜ್ಯೂಸಿಯಾಗೂ ಇದೆ, ಅದೇ ರೀತಿ ಸಾಫ್ಟಾಗಿ ಕೂಡ ಇದೆ. ಈ ನಮ್ಮ ದಕ್ಷಿಣದ ಮಸಾಲೆ ಉಂಡೆಗಳು ಯಾವುದೇ ರೀತಿಯ ಮೋಮೋಸ್ಗಳಿಗೂ ಕಡಿಮೆ ಇಲ್ಲ, ತುಂಬ ಟೇಸ್ಟಿಯಾಗಿರ್ತದೆ. ವೆಜ್ ಆಗಿಯೂ ಮಾಡ್ಬೋದು, ನಾನ್ ವೆಜ್ ಆಗಿಯೂ ಮಾಡ್ಬೋದು. ಇದನ್ನೊಮ್ಮೆ ಖಂಡಿತವಾಗಿಯೂ ಟ್ರೈ ಮಾಡಿ, ಮತ್ತು ಇಷ್ಟ ಆಗಿದ್ದರೆ ನನ್ನ ಈ ರೆಸಿಪಿಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.